ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಂದ್ ನಿಮಿಷ ಕುತ್ಕೊಳ್ಳಿ, ಪ್ರಸಾದ ತಗೊಂಡ್ ಬರ್ತೀನಿ. ಪ್ರಸಾದ ತುಂಬಾ ಚೆನ್ನಾಗಿದ್ಯಮ್ಮ, ನೀವು ಮಾಡಿರೋ ಪೂಜಾ ಫಲ ಸಿಗುತ್ತೋ ಇಲ್ವೋ ಅಂತ ಈ ಪ್ರಸಾದ ರುಚಿನೇ ಹೇಳ್ಬಿಡತ್ತೆ. ತುಂಬಾ ಥ್ಯಾಂಕ್ಸ್. ನಾವಿನ್ ಬರ್ತೀವಮ್ಮ. ಬರ್ತೀವಮ್ಮ. ಅಕ್ಕ, ಅವ್ರೇನ್ ಹೇಳಿದ್ರು ಕೇಳಿದ್ರ? ನನಗ್ ಸಂಪೂರ್ಣ ಫಲ ಸಿಗುತ್ತಂತೆ. ಹಾಗಿದ್ರೆ ನಾಗರ ತಾಳಿ ನಂಗೆ ಸಿಗತ್ತಲ್ವಾ? ಪೂಜಾ, ಅರ್ಹತೆ ಇರೋ ನಿನಗ್ ಸಿಗದೆ ಇನ್ಯಾರಿಗ್ ಸಿಗೋಕ್ ಸಾಧ್ಯ ಹೇಳು? ಪ್ರಿಯ, ಒಬ್ಳೆ ಬರ್ತಾ ಇದ್ಯಾ? ಯಾರು ಮುತ್ತೈದೆಯರು ಬರ್ಲಿಲ್ವಾ? ಅತ್ತೆ, ದೇವಸ್ಥಾನ ಸುತ್ತ ಹುಡುಕ್ತೆ, ಆದ್ರೆ ಒಂದ್ ನರ್ಪಿಳೆನು ಸಿಗ್ಲಿಲ್ಲ ಅತ್ತೆ. ಅದಕ್ಕೆ ಒಬ್ಳೆ ಬಂದ್ಬಿಟ್ಟ? ಮತ್ತಿನ್ನೇನ್ ಮಾಡ್ಬೇಕಿತ್ತಜ್ಜಿ? ನೋಡು, ಬಾಗ್ನಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೊಡ್ಲಿಲ್ಲ ಅಂದ್ರೆ ಅದು ತುಂಬಾ ಕೆಟ್ಟಾಗತ್ತೆ. ಹೋಗಿ ಅಜ್ಜನನ್ನ ಕೈಕಾಲು ಹಿಡ್ತಾರು, ಕರ್ಕೊಂಡ್ ಬಾ. ಅಯ್ಯೋ ಅಜ್ಜಿ, ಅದಕ್ಕೆ ಕೈಕಾಲೆಲ್ಲ ಹಿಡಿಬೇಕು? ನಮ್ಮ ಅತ್ತೇನು ಮುತ್ತೈದೆ, ಅವ್ರಿಗೆ ಕೊಡ್ತೀನಿ. ಸೇವಂತಿ ಕೊಡ್ತೀನಿ, ಎರಡಾಯ್ತಾ? ಇನ್ನೊಂದು ಚಿಕ್ಕಿಗೂ ಕೊಡ್ತೀನಿ, ಮೂರಾಯ್ತು. ಪೂಜಾ ಒಬ್ಳು ನಾಲ್ಕು, ನನಗ್ ನಾನೇ ಕೊಟ್ಕೋತೀನಿ, ಐದಾಯ್ತು. ಆಯ್ತಲ್ಲ? ಆಹಾಹಾ, ಪೂಜಾ ಸೇವಂತಿ ಎಲ್ಲ ಈಗ ನಿಂಗ್ ನೆನ್ಪಾಗ್ತಿದಾರ? ಬೇರೆ ಟೈಮಲ್ಲಿ ಇವ್ರ ಶತ್ರುಗಳು, ನೀನು ಬೇಕಂದಾಗ ಅವ್ರ ಪರಮಾತ್ಮರು ಅಲ್ವಾ? ನೋಡು, ನಾನ್ ಈ ಟಾಸ್ಕ್ ಕೊಟ್ಟಿರೋದು ನೀವ್ ಇದಕ್ಕೆ ಎಷ್ಟು ಪರಿಶ್ರಮ ಆಗ್ತೀರಾ ಅಂತ ಟೆಸ್ಟ್ ಮಾಡಕ್ಕೆ. ಅಡ್ಡದಾರಿ ಹುಡ್ಕಕ್ಕಲ್ಲ, ನೋಡು ಹೋಗು. ನಾನ್ ನಿನ್ಗಿನ್ನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಯಾರನ್ನಾರು ಕೈ ಕಾಲು ಹಿಡ್ಕೊಂಡು ಕರ್ಕೊಂಡು ಬಾ, ಇಲ್ಲ ಅಂದ್ರೆ ನೀ ಸೋತ ಹಾಗೆ. ಯಾಕಜ್ಜಿ, ಮಾತ್ ಮಾತಿಗೂ ಸೋತೆ ಸೋತೆ ಅಂತ ಹೆದರ್ಸ್ತೀರಾ? ಮತ್ತೆ ನೀನ್ ಆಡ್ತಿರೋ ಆಟ ಹಾಗಿದೆ, ಹೋಗ್ ಕರ್ಕೊಂಡ್ ಬಾ ಹೋಗೆ. ಈ ಅಜ್ಜಿದೊಂದ್ ಟಾರ್ಚರ್ ಆಯ್ತು ನನ್ಗೆ. ಪಾಪ ಅತ್ತೆ, ನೀವು ಪ್ರಿಯಾನ ತುಂಬಾ ಗೋಳು ಹಿಕ್ಕೋತಿದ್ದೀರ. ಏನು ಇವಳು, ಇವಳು ಪಾಪನ? ಚೆನ್ನಾಗಿ ಹೇಳ್ತೀಯ, ಹೋಗಿ ಹೋಗಿ, ಇವಳನ್ನ ನಂಬ್ತಿಯಲ್ಲ. ಈಗ ಹೋಗಿದಾಳಲ್ಲ, ನಿಜವಾಲು ಮುತ್ತೈದನ್ನ ಕರ್ಕೊಂಡ್ ಬರ್ತಾಳೋ ಇಲ್ಲ ಅದಕ್ಕೂ ಏನಾರ ನೆಪ ಹೇಳ್ತಾಳೋ ನೋಡ್ತಾ ಇರು.